ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇದು, ಈಗ ಪೂಜೆ ಮಾಡಬೇಕು, ಥರ್ಸ್ಡೇ ಆಗಿರೋದ್ರಿಂದ ಫಾಸ್ಟ್ ಫಾಸ್ಟ್ ಕೆಲಸ ಮಾಡೋದಂತ ಮಾರ್ನಿಂಗೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಅಪ್ಪ ಅಮ್ಮ ಬರ್ತಾ ಇದಾರೆ, ಸೊ ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಇನ್ನು ನಾನು ನೋಡ್ಬೋದು ಪಾತ್ರೆಗಳನ್ನ ವಾಶ್ ಮಾಡಿದ. ಸೊ ಈಗ ಇವತ್ತಿನ ದಿನ ಹೇಗೆ ಹೋಗ್ತಾ ಇರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತ ಈ ವ್ಲಾಗ್ನ ಫುಲ್ ಎಲ್ಲರಿಗೂ ನೋಡಿ ಅಂತ ಹೇಳ್ತಾ, ಸ್ವಲ್ಪನ ಇಷ್ಟ ಆಗುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಟ್ಟಿನ ನಾವಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈಗ ಬಂದ್ಬಿಟ್ಟು ಇವತ್ತು ಉದ್ದಿನ ವಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಉದ್ದಿನ ವಡೆ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಡೋಣ ಅಂತ. ಸೊ ಅವ್ರು ಬರೋಷ್ಟೊತ್ತಿಗೆ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಸೊ ಆರಾಮ್ಸೆ ಆಮೇಲೆ ಕುತ್ಕೊಬೋದು, ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದು ಅಂತ ನಾನು ಬೇಗ ಬೇಗ ಕೆಲಸ ಮಾಡೋದು. ಆ್ಯಕ್ಚುಲಿ ರೊಟ್ಟಿನ ಯಾವಾಗಲೂ ನಾನು ಇದೇ ರೀತಿ ಫಾಸ್ಟಾಗಿ ಕೆಲಸ ಮುಗಿಸ್ಬಿಡ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇದೆಲ್ಲ ಆಯಿತು. ಈಗ ನೆಕ್ಸ್ಟು ಹಾಗೆ ಪಾತ್ರೆ ಜೋಡಿಸ್ಬಿಡೋಣ ಅಂತ, ಅದು ಕೆಲಸ ಮುಗಿದೋಗ್ಲಿ, ಏನು ಪೆಂಡಿಂಗ್ ಇಕ್ಕಬಾರ್ದು ಅಂತ. ಸೊ ಪೆಂಡಿಂಗ್ ಇದ್ದರೆ ನಮ್ಮಮ್ಮ ಅಂತೂ ಸುಮ್ಮನೆ ಇರೋಲ್ಲ, ಮಾಡ್ತಾನೇ ಇರುತ್ತೆ. ಸೊ ಅವ್ರಿಗೇನು ಬ್ಯಾಲೆನ್ಸ್ ಇಡಬಾರ್ದು, ಕೆಲಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಏನೇನ ಒಂದು ಹುಡುಕಿ ತಡುಕಿ ಒಂದು ಕೆಲಸ ಮಾಡ್ಕೊಡ್ಬೇಕು ಅವರು ನನಗೆ, ಆ ರೀತಿ ಮಾಡ್ತಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಬುಟ್ಟಿ ವಾಶ್ ಮಾಡಿಬಿಡೋಣ ಅಂತ, ವಾಶ್ ಮಾಡಿದ್ದಿಲ್ಲ ಸೊ ಅದಕ್ಕೆ ವಾಶ್ ಮಾಡಿಬಿಡೋಣ, ಅದು ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊತಾರಂಥದ್ದು. ಆ್ಯಕ್ಚುಲಿ ಬುಟ್ಟಿನ ನಾನು ಮೀಶೋಲಿ ತೊಗೊಂಡಿರೋಂಥದ್ದು, ತುಂಬ ಚೆನ್ನಾಗಿದೆ, ನನಗೆ ಇಷ್ಟನೇ ಆಯಿತು. ಸೊ ಈಗ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಎಲ್ಲ ಫುಲ್ ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾರಂಥದ್ದು. ಈಗ ನೆಕ್ಸ್ಟು ಬಂದುಬಿಟ್ಟು ನಾನು ಒಂದು ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಹೇಳಿರ್ತೀನಿ ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತಂದರೆ, ನಾನು ಆ್ಯಕ್ಚುಲಿ ಒಂದು ಚಿಕ್ಕದೊಂದು ಬೇಸಿನಲ್ಲಿ ಏನು ಗ್ಯಾಸ್ಕೆಟ್ಸ್ ಅಂತೀವಲ್ಲ, ಅಂದರೆ ಕುಕ್ಕರಿನ ಮುಚ್ಚಳದ್ದು ರಬ್ಬರು, ಅದನ್ನು ನಾನು ಈ ರೀತಿ 2 ಡೇಸ್ ಒನ್ಸು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀರಲ್ಲಿ ಹಾಕಿರ್ತೀನಿ. ಇಲ್ಲ ಟಬ್ಬಲ್ಲಿ ಹಾಕ್ಬೋದು, ಇಲ್ಲ ಬಕೆಟಲ್ಲಿ. ಆ್ಯಕ್ಚುಲಿ ನೀರಲ್ಲಿ ಇದ್ದಷ್ಟು ನಮಗೆ ರಬ್ಬರ್ಸು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನನಗಿಲ್ಲಾಂದರೂ ಇಲ್ಲ 1 ಇಯರ್ 1.5 ಇಯರ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನಾನು ಆಮೇಲೆ ನಾನು ರಬ್ಬರ್ಸ್ನೇ ಚೇಂಜ್ ಮಾಡಿಬಿಡ್ತೀನಿ. ಸೊ ಇಲ್ಲಿವರೆಗೂ ಏನು ಆ ಥರ ಏನೂ ಆಗಿಲ್ಲ. ಈ ರೀತಿ ಮಾಡೋದ್ರಿಂದ ರಬ್ಬರ್ಸ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ಆಲ್ಮೋಸ್ಟ್ ನಂದು ಕೆಲಸ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನ ವಡೆಗೆ ಉದ್ದಿನ ಬೇಳೆನ ಹಾಕ್ಕೊತಾ ಇರೋಂಥದ್ದು. ಉದ್ದಿನ ಬೇಳೆನ ನಾವು ಎಷ್ಟು ಕ್ಲೀನಾಗಿ ಅಂದರೆ ಒಂದು 3-4 ಟೈಮ್ಸು ಚೆನ್ನಾಗಿ ವಾಶ್ ಮಾಡಿದಷ್ಟು ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಅಷ್ಟೇ ಒಂದು 3-4 ಟೈಮ್ಸು ನಾನು ಚೆನ್ನಾಗಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಉಣಿಯಕ್ಕಿಡ್ತೀನಿ. ಒಂದು 2-3 ಅವರ್ಸ್ ಇಡ್ತೀನಿ, ಯಾಕಂದರೆ ಅಮ್ಮವ್ರು ಬರೋದು ಒಂದು 12 ಆಗಿಬಿಡುತ್ತೆ. ಸೊ ಒಂದು 2 ಅವರ್ಸ್ ಆದರೆ ಸಾಕು ಅಂತ ನಾನು ಹೇಳಿ ಈಗ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಹಾಗೆ ನಾನು ಅಮ್ಮಗೆ ಹೇಳಿದ್ದೆ, ಅಮ್ಮ ಇಡ್ಲಿ ಹಸಿಟ್ಟು ತೊಗೊಂಬ, ಚೆನ್ನಾಗಿರುತ್ತೆ ಇಡ್ಲಿ ಉದ್ದಿನ ವಡೆ ಕಾಂಬಿನೇಷನ್ ಅಂದ್ಬಿಟ್ಟು ಚಟ್ನಿನ ಮಾಡಿಬಿಡೋಣ ಅದ್ರ ಜೊತೆಯಲ್ಲಿ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿದ್ದೆಲ್ಲ ಆಯಿತು, ಅದನ್ನು ಈಗ ಸೈಡ್ಗೆ ಇಡ್ತಾ ಇರೋಂಥದ್ದು. ನೋಡ್ಬೋದು ಉದ್ದಿನ ಬೇಳೆನ ಉಣಿಯಕ್ಕಿಟ್ಟಿದ್ದೀನಿ. ಅಪ್ಪನಿಗೆ ತುಂಬ ಇಷ್ಟ ಉದ್ದಿನ ವಡೆ, ನಾನು ಮಾಡೋ ಉದ್ದಿನ ವಡೆ ತಿನ್ನೋದಕ್ಕೆ. ಸೊ ಅದು ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಒಂದು 12 ಆಗುತ್ತೆ. ಸೊ ಅಷ್ಟೊತ್ತಿಗೆ ಒಂದು 2 ಅವರ್ಸ್ ಅದು ನೀರಲ್ಲಿ ಉಣಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಮತ್ತು ಈಗ ಬಂದ್ಬಿಟ್ಟು ಮೊಳಕೆ ಕಾಳು ಮೊಳಕೆ ಕಟ್ಟೋಣ ಅಂತಂದ್ಬಿಟ್ಟು ಸುಮಾರು ದಿನಗಳೇ ಆಗಿತ್ತು ನಾನು ಮೊಳಕೆ ಕಟ್ಟಿದ್ದಿಲ್ಲ. ಸೊ ಈಗ ಹೆಸರುಕಾಳು ಮತ್ತು ಏನು ಕಡಲೆಕಾಳು ಮತ್ತು ಸ್ವಲ್ಪ ಬಟಾಣಿ ಹಾಕ್ಬಿಟ್ಟು ಮೊಳಕೆ ಕಟ್ಟೋಣ ಅಂತ ಈಗ ಎಲ್ಲ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು ಮೊಳಕೆ ಕಟ್ಟಿರೋ ಕಾಳು, ಸಾಂಬಾರು ಮಾಡ್ಕೋತೀನಿ, ಪಲ್ಯ ಇವೆಲ್ಲ, ಯಾಕಂದ್ರೆ ನಮ್ಮ ತುಂಬ ಶಕ್ತಿ ಬರುತ್ತೆ ಮೊಳಕೆ ಕಟ್ಟಿರೋ ಕಾಳು ತಿನ್ನೋದ್ರಿಂದ. ವಿಟಮಿನ್ಸು ಪ್ರೋಟೀನ್ಸು ಎಲ್ಲ ಇರುತ್ತೆ. ಸೊ ಜಾಸ್ತಿ ಮೊಳಕೆ ಕಟ್ಟಿರೋ ಕಾಳು ತಿನ್ನೋದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತೀನಿ. ಈಗ ಇದನ್ನೆಲ್ಲ ಈಗ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ವಾಶ್ ಮಾಡಿ ಇಡೋಣ ಅಂದ್ಬಿಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕಟ್ಟೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳೋಂಥದ್ದು ಕಾಳು, ಹೆಸರುಕಾಳು ಮತ್ತು ಕಡಲೆಕಾಳು
ಅಂದರೆ ಒಂದಿನ ಉಣ್ಣೆ ಹಾಕ್ಬಿಟ್ಟು ಇಟ್ಬಿಟ್ಟು ನೆಕ್ಸ್ಟು ನಾವು ಇನ್ನೊಂದು ಬೌಲಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚೋದು, ಇಲ್ಲಾಂದರೆ ಬಟ್ಟೆ ಕಟ್ಟಿಟ್ಕಿದ್ರು ಆಯಿತು, ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಇಟ್ಟರೆ ಒನ್ ಡೇಲೆಲ್ಲ ಮೊಳಕೆ ಬಂದ್ಬಿಡುತ್ತೆ. ಸೊ ಸ್ವಲ್ಪನೇ ಹಾಕ್ತೀನಿ ಎಲ್ಲ. ಬಟಾಣಿ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಮೊಳಕೆ ಕಟ್ಟಿರೋ ಕಾಳಲ್ಲಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತು ಹಸಿ ಇದು ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡಿದಂತೂ ಕರ್ಬೇವಿನ ಸೊಪ್ಪು ಒಗ್ಗರಣೆ ಸೂಪರಾಗಿರುತ್ತೆ ಪಲ್ಯ, ನನಗೆ ತುಂಬ ಇಷ್ಟ. ನೀವು ನೋಡ್ಬೋದು ನಾನು ಬಟಾಣಿ ಮತ್ತು ಹೆಸರು ಕಾಳು ಮತ್ತು ಕಡಲೆ ಕಾಳನ್ನ ಹಾಕ್ಬಿಟ್ಟು ಇಷ್ಟು ಹಾಕ್ಬಿಟ್ಟು ಈಗ ಮೊಳಕೆ ಕಟ್ಟೋಣ ಅಂತ. ಫಸ್ಟ್ ಈಗ ಉಣ್ಣಿ ಹಾಕ್ತೀನಿ. ಉಣ್ಣಿ ಹಾಕ್ಬಿಟ್ಟು ಒನ್ ಡೇ ಇಟ್ಬಿಟ್ಟು ನೆಕ್ಸ್ಟು ಬೇರೆ ಒಂದು ಬಾಕ್ಸಲ್ಲಿ ಇಟ್ಟರೆ ಕ್ಲೋಸ್ ಮಾಡಿ ಚೆನ್ನಾಗಿ ಮಾಡ್ತಾ ಬರ್ತೀವಿ. ಇದೆಲ್ಲ ತೊಳೆದು ಕ್ಲೀನಾಗಿ ಇಡ್ತೀನಿ. ಸೊ ಈಗ ಎಲ್ಲ ಆಯಿತು, ರೆಡಿ ಮಾಡಿಟ್ಟಿದ್ದು. ಈಗ ಫಸ್ಟು ಫ್ರೆಶಪ್ ಆಗಿಬಿಟ್ಟು ಆಮೇಲೆ ಥರ್ಸ್ಡೇ ಅಲ್ವಾ, ಫ್ರೆಶಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಎಲ್ಲ ಆಚೆ ಕೂತಿದ್ದೀವಿ. ಗಗನ ನೋಡಿ, ಅಜ್ಜಿ ತಾತ ಎಲ್ಲ ಬರ್ತಾರೆ ಅಂತ ಸ್ಕೂಲ್ಗೆ ಹೋಗಿದೆ, ಮನೇಲೇ ಇದ್ದಾಳೆ, ಬೀದಿ ಬೀದಿ ತಿರುಗ್ತಾಳೆ. ಹಾಯ್ ಸೀಮಾ. ಅಷ್ಟೇ, ಈಗ ಐಸ್ ಕ್ರೀಮ್ ತಂದಿದ್ರು. ಸೊ ಎಲ್ಲ ತಿನ್ಕೊಂಡು ಕೂತಿರೋವಂಥದ್ದು. ನಿಮ್ಮ ಜೊತೆಲಿ ಹಾಗೆ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀರಿ. ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ಹೋಗಿ ದೀಪ ಅಂಟಿಸ್ಬೇಕು, ಥರ್ಸ್ಡೇ ಅಲ್ವಾ, ಸೊ ಪೂಜೆ ಮಾಡಿಬಿಡೋಣ ಅಂತ. ಸೊ ಅವರೆಲ್ಲ ಐಸ್ ಕ್ರೀಮ್ ತಿಂತಾ ಕೂತಿದ್ದಾರೆ. ಸೊ ನಾನು ಹೋಗಿ ಹಂಗೋಗಿ ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಏನು ಉದ್ದಿನ ಬೇಳೆ ನುಣಿಯಾಕಿಟ್ಟಿದ್ನೋ ಅದನ್ನು ಈಗ ರುಬ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೀವು ರುಬ್ಕೊಳಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳೋವಂಥದ್ದು. ಜಾಸ್ತಿ ನೀರು ಹಾಕ್ಬಾರ್ದು, ಅದು ತುಂಬ ತೆಳ್ಳಗಾಗ್ಬಿಡ್ತಂದ್ರೆ ಆಮೇಲೆ ಉದ್ದಿನ ವಡೆ ಹಾಕೋಕ್ಕಾಗೋದಿಲ್ಲ. ಒಂಚೂರು ನಾನು ನೋಡಿ ಈ ರೀತಿ ಸುಮ್ಮನೆ ಚುಮ್ಕರಿಸ್ಕೊತಾ ಇರೋದು ಅಷ್ಟೇ. ಈಗ ಆ್ಯಕ್ಚುಲಿ ಚಿಕ್ಕ ಜಾರಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ, ನಾನು ಬೇಗ ಆಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾರಂಥದ್ದು. ನೀವು ನೋಡ್ಬೋದು ನುಣ್ಣಗಾಗಿದೆ, ತುಂಬ ತೆಳ್ಳಗಾಗಿದ್ರೆ ಮತ್ತು ಉದ್ದಿನ ವಡೆ ಬರೋಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ನಾನು ಲಾಸ್ಟಲ್ಲಿ ರುಬ್ಕೊಳೋವಾಗ ಮೆಣಸು ಅದಕ್ಕೆ ಹಾಕ್ಬಿಡ್ತೀನಿ, ಇಲ್ಲ ಕುಟ್ಟುಬಿಟ್ಟು ಹಾಕ್ಬೋದು, ನಾನು ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ಹಾಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋವಂಥದ್ದು. ಸೊ ಆ ರೀತಿಯೂ ಮಾಡ್ಬೋದು, ಇಲ್ಲ ಕುಟ್ಬಿಟ್ಟು ಹಾಕ್ಬೋದು. ನಾನು ಸಿಂಪಲಾಗಿ ಮಾಡ್ತೀನಿ. ಈಗ ನೀವು ನೋಡ್ಬೋದು ಅದು ನುಣ್ಣಗೆ ಆಗಿಲ್ಲ. ಇನ್ನೊಂಚೂರು ನೀರು ಹಾಕ್ಬಿಟ್ಟು ಅಂದರೆ ಸ್ವಲ್ಪ ನೋಡಿ ಅಷ್ಟೇ ಹಾಕ್ಕೊಬೇಕು, ಇಲ್ಲಾಂದರೆ ಉದ್ದಿನ ವಡೆ ಬರೋದೇ. ನಾನು ಲಾಸ್ಟ್ ವಿಡಿಯೋದಲ್ಲಿ ಉದ್ದಿನ ವಡೆ ಹಾಕಿರೋದನ್ನು ನಾನು ತೋರಿಸ್ಕೊಟ್ಟಿದ್ದೆ, ಮತ್ತು ನಾನು ಹೇಗೆ ರುಬ್ತೀನಿ ಅನ್ನೋದನ್ನು ಅದನ್ನು ಶೇರ್ ಮಾಡಿದ್ದಿಲ್ಲ. ಸೊ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸೋಡಾ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಆಗ್ತಾ ಇರೋಂಥದ್ದು. ಉದ್ದಿನ ವಡೆಗೆ ಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬೋದು. ನಾನು ಸಿಂಪಲಾಗಿ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿ ಮಾಡ್ತಾ ಇರೋವಂಥದ್ದು. ಸೊ ಈ ರೀತಿ ಮಾಡ್ತೀನಿ ನಾನು. ಈಗ ಆಲ್ಮೋಸ್ಟ್ ಮುಗೀತು ಉದ್ದಿನ ವಡೆ ಎಲ್ಲ ಮಾಡಿದ್ದು. ನಮ್ಮನೇಲಿ ಚಿಕ್ಕದಾಗಿ ನಾನು ಯಾವಾಗಲೂ ಉದ್ದಿನ ವಡೆ ಮಾಡುವಂಥದ್ದು. ಸೊ ಇದಾಗಿತ್ತು. ಹಾಗೆ ಈವ್ನಿಂಗು ಲಾಕ್ ಕಂಟಿನ್ಯೂ ಮಾಡ್ತಾರಂಥದ್ದು. ಇವತ್ತೊಂದು ಸೆಲೆಬ್ರೇಷನ್ ಇತ್ತು, ನನ್ನ ಕಸಿನ್ ತಮ್ಮಂದು ಬರ್ಡೇ ಇತ್ತು. ಈವ್ನಿಂಗು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇನ್ನೊಬ್ಬ ಕಸಿನ್ ಒಬ್ಬ ಹೋಗಿ ಕೇಕ್ ಎಲ್ಲ ತಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಈವ್ನಿಂಗು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಂಥದ್ದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಈ ವ್ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ